ನಮಸ್ಕಾರ ವೀಕ್ಷಕರೇ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪರಾಜನ್ ಸಮಾಜದ ಹಲವು ಸ್ತರದಲ್ಲಿ ಹಲವು ರೀತಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟವರನ್ನ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರೋರನ್ನ ಅದರ ಜೊತೆಗೆ ಸಮಾಜಕ್ಕೆ ಇನ್ಸ್ಪಿರೇಷನ್ ಆಗಿ ಕೊಡುಗೆ ಕೊಟ್ಟಂತಹ ಅನೇಕ ಚೇತನಗಳ ವಿಶೇಷ ಚೇತನಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ವೀರ ಕನ್ನಡಿಗ ಅಂತ ಯಾಕಂತಂದರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಟೈಟಲ್ಗೆ ಹೊಂದಿಕೆಯಾಗುವಂತಹ ಒಬ್ಬ ಕನ್ನಡಿಗ ನಮ್ಮ ಜೊತೆಗಿದ್ದಾರೆ ಯಾಕೆಂತಂದ್ರೆ ಅವರ ಜೀವನದಲ್ಲಿ ಆದಂತಹ ಏಳು ಬೀಳುಗಳೇ ಅವರಿಗೆ ಮುಂದೊಂದು ದಿನ ಸ್ಫೂರ್ತಿ ಆಗತ್ತೆ ಕೇವಲ ಅವರಿಗೆ ಮಾತ್ರ ಅಲ್ಲ ಸಾವಿರಾರು ಜನಕ್ಕೂ ಕೂಡ ಇದು ಸ್ಫೂರ್ತಿಯಾಗಿ ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ವಿದ್ಯೆ ಅನ್ನೋದು ಹಾಗೆ ಅಲ್ವಾ ನಾವು ಕಲ್ತ್ಕೊಂಡು ಇತರರಿಗೆ ಹಂಚಿದಾಗ ಅದು ಇನ್ನಷ್ಟು ವೃದ್ಧಿಯಾಗತ್ತೆ ಅದೇ ರೀತಿಯಾಗಿ ಸಂಪತ್ತು ಕೂಡ ಸಂಪತ್ತನ್ನು ಈಗಿನ ಕಾಲದಲ್ಲಿ ಯಾರು ಹಂಚ್ತಾರೆ ಅಂತ ಕೇಳಬಹುದು ನೀವು ಆದರೆ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳೋದು ಹೇಗೆ ಅನ್ನೋ ದಾರಿಯನ್ನ ಹೇಳ್ಕೊಡ್ತಾ ಇದ್ದಾರೆ ಮನಿ ಈಸ್ ಹ್ಯಾಪಿನೆಸ್ ಎಷ್ಟು ಚಂದ ಕೇಳೋದಕ್ಕೆ ಆದರೆ ಇದನ್ನು ನಿಜಕ್ಕೂ ಈ ಕನಸನ್ನ ಎಷ್ಟೋ ಜನ ಅಂದುಕೊಂಡಿರ್ತಾರೆ ದುಡ್ಡಿದ್ರೆ ನನ್ನ ಜೀವ ಸಾಕಾರಗೊಳ್ಳುತ್ತೆ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಬಟ್ ಈ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತಹ ವಿಶೇಷ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತಿದ್ದಾರೆ ಪ್ರಾರಂಭದಲ್ಲಿ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಜೆ ಪಿ ಮಾರ್ಗನಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿಕೊಂಡು ಇವರು ಅದಾದ ಮೇಲೆ ಬಿಸ್ನೆಸ್ ಲೈನಿಗೆ ಬರ್ತಾರೆ ಆದ್ರೆ ಅತಿ ದೊಡ್ಡ ನಷ್ಟವನ್ನ ಕಾಣ್ತಾರೆ ಕೋಟಿ ಕೋಟಿ ಸಾಲವನ್ನ ಮಾಡ್ಕೊಳ್ತಾರೆ ಜೀವನವನ್ನೇ ಒಂದು ರೀತಿಯಾಗಿ ಬೇಸರ ಅಂತ ಹೇಳ್ಬೋದು ಆದ್ರೆ ಫೀನಿಕ್ಸ್ ನಂತೆ ಎದ್ದು ಬಂದು ಇವತ್ತು ಕೋಟ್ಯಾಂತ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಷ್ಟೋ ಜನಕ್ಕೆ ಕೋಟ್ಯಾಂತ ರೂಪಾಯಿ ಟರ್ನ್ ಓವರ್ ಮಾಡೋದಕ್ಕೆ ದಾರಿದೀಪ ಆಗಿದ್ದಾರೆ ಹಾಗಾದ್ರೆ ಈ ಇನ್ಸ್ಪಿರೇಷನ್ ಕಥೆಯನ್ನ ಕೇಳೋದಕ್ಕೆ ನೀವು ರೆಡಿ ಅಂತ ಅಂದ್ಕೊಳ್ತೀನಿ ನಮ್ಮ ಜೊತೆಗಿದ್ದಾರೆ ವಿಶೇಷ ವ್ಯಕ್ತಿ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ಸಿದ್ಧಿ ಪಡೆದಿರುವಂತಹ ವಿಶ್ವದ ಚೇತನ ಅಂತ ಹೇಳಬಹುದು ಅನಂತ ವಿಶ್ವ ಆಚಾರ್ಯ ಗುರುಜಿ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಮಸ್ತೆ ಎಲ್ಲರಿಗೂ ನಿಮ್ಮ ಕಥೆನೇ ಒಂದು ಇನ್ಸ್ಪಿರೇಷನ್ ಯಾಕಂತಂದ್ರೆ ಸಿನಿಮಾ ನೋಡ್ದಂಗ ಆಗುತ್ತೆ ನಿಮ್ ಕಥೆ ಕೇಳಿದ್ರೆ ಕತೆ ಹೇಗೆ ಏನು ಎತ್ತ ಅಂತ ಅದಾದ ನಂತರದಲ್ಲಿ ಒಂದೊಂದಾಗಿ ನಾನು ಕೇಳ್ಕೊಳ್ತಾ ಹೋಗ್ತೀನಿ ಯಾಕಂತಂದ್ರೆ ಐ ಟಿ ಫೀಲ್ಡ್ ಬಿಸ್ನೆಸ್ಸು ಲಾಸು ಏರಿಳಿತ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿದ್ದೀರಿ ಜೀವನದಲ್ಲಿ ಆದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಮೊದಲು ತಿಳ್ಕೊಳ್ತಾ ಹೋಗ್ತೀವಿ ನಾವು ನಿಮ್ಮ ತಂದೆ ತಾಯಿಗಳು ಯಾಕಂತಂದ್ರೆ ನೀವು ಐ ಟಿ ಕಂಪನಿಗೆ ಬರುವಂತಹ ಹಿನ್ನೆಲೆ ಒಂದು ಕನಸು ಇದ್ದೇ ಇರತ್ತೆ ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಹಿಂಗಾಗಬೇಕು ಹಿಂಗಾಗಬೇಕು ಅಂತ ನಿಮಗಿದ್ದ ಕನಸು ಏನು ನಿಮ್ಮ ಬಾಲ್ಯ ಯಾವ ರೀತಿಯಾಗಿತ್ತು ನಾನು ಹುಟ್ಟಿದ್ದು ಆನೆಕಲ್ ತಾಲೂಕು ಬೆಂಗಳೂರಲ್ಲೇ ಆ ಬಾಲ್ಯದಲ್ಲಿ ನನಗೆ ನಮೀನ್ ನಾರ್ಮಲ್ ಆಗಿ ಎಲ್ಲರೂ ಹೇಗಿರ್ತಾರೋ ಹಾಗೆ ಇದ್ದಿದ್ದು ಬಟ್ ಚಿಕ್ಕ ವಯಸ್ಸಿನ ಒಂದು ಇಷ್ಟ ಇತ್ತು ಮೇಡಮ್ ಶ್ರೀಮಂತನಾಗಬೇಕು ಒಳ್ಳೆ ಜೀವನ ನಡೆಸ್ಬೇಕು ನನ್ ತಂದೆ ತಾಯಿನ ಚೆನ್ನಾಗ್ ನೋಡ್ಕೋಬೇಕು ಆಮೇಲೆ ನನಗೆ ಇನ್ನೊಂದು ಜ್ಞಾಪಕ ಇದೆ ಐದನೇ ಕ್ಲಾಸ್ ಆರ್ನೇ ಕ್ಲಾಸ್ ಅಲ್ಲೋ ಒಂದು ಲೆಟರ್ ಬರ್ದಿದೆ ಅದರಲ್ಲಿ ಬರ್ದಿಟ್ಟಿದ್ದೇನೆ ನಾನು ನನ್ನ ತಂದೆ ತಾಯಿನ ಈ ರೀತಿ ನೋಡ್ಕೋಬೇಕು ನನ್ನ ತಂದೆ ತಾಯಿಗೆ ಈ ರೀತಿ ಬೆಡ್ರೂಮ್ ಇರ್ಬೇಕು ಈ ರೀತಿ ಕಾರ್ ಇರ್ಬೇಕು ಆಯ್ತಾ ಆವಾಗ ಫೋನ್ ಇರಲಿಲ್ಲ ನನ್ನ ಪಕ್ಕದ ಮನೆ ಎಲ್ಲೋ ಇನ್ನೊಬ್ರು ಶ್ರೀಮಂತರಿದ್ರು ಅವ್ರ ಮನೆಗೆ ಹೋಗಿ ಫೋನ್ ಮಾಡ್ತಿದ್ದಿದ್ ನಾವು ಎಷ್ಟು ಫೋನ್ಗಳು ಇಟ್ಟಿರ್ಬೇಕು ಎಷ್ಟು ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು ಹೇಗೆಲ್ಲ ಇರಬೇಕು ಅಂತ ಬರ್ದಿರೋ ಲೆಟರ್ ಇನ್ನೂ ಇದೆ ಸರಿ ಅವಾಗ್ಲೇ ಕನ್ಸಿತ್ತು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ಬಟ್ ರೋಡ್ ಗೊತ್ತಿರ್ಲಿಲ್ಲ ಮ್ಯಾಪ್ ಗೊತ್ತಿರ್ಲಿಲ್ಲ ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಬ್ರಿಂಗಿಂಗ್ ಸೊ ಇಟ್ ವಾಸ್ ಶ್ರೀಮಂತರಾಗಬೇಕು ಅನ್ನೋದಿತ್ತ ಅಥವಾ ಡಾಕ್ಟರ್ ಇಂಜಿನಿಯರ್ ಲಾಯರ್ ಅಥವಾ ಐಟಿ ಯಾವ್ದಾದ್ರು ಒಂದು ಫೀಲ್ಡ್ ಹೋಗಬೇಕು ಅನ್ನೋ ಏನಾದ್ರೂ ಆಸೆ ಇತ್ತ ನನ್ಗೆ ಯಾವತ್ತು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿಲ್ಲ ಐ ಎಂಪ್ಲಾಯ್ ಅಂತ ಅನ್ಕೊಳ್ತಿದ್ದೆ ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತರೆಲ್ಲರೂ ಯಾರು ಕೆಲಸ ಮಾಡಲ್ಲ ಅವ್ರು ಕೆಲಸ ಮಾಡಿಸ್ತಾರೆ ಸೊದಾಗಿ ಆ ಮನೋಭಾವನೆ ಇದ್ದಾಗ ಮಾತ್ರ ನಿಜವಾಗ್ಲು ಮೇಡಂ ಬಟ್ ನ್ಯಾಚುರಲ್ ಆಗಿ ನೋಡ್ತಿದ್ದೆ ರಿಚ್ ಪೀಪಲ್ ಅಂತ ಅನಲೈಸ್ ಮಾಡಿದಾಗ ಎವ್ರಿ ಬಡಿ ವರ್ ನಾಟ್ ವರ್ಕಿಂಗ್ ಅವರೆಲ್ಲ ಆರಾಮಾಗಿದ್ರು ಈ ಗಾಲ್ಫ್ ಫಾರ್ಡ್ ಅವ್ರ ಯಾರು ಅನ್ನೋದು ನನ್ನ ಕ್ವೆಶನ್ ಯಾವಾಗ್ಲು ಈ ಗಾಲ್ಫ್ ಆಡ್ತಾರೆ ಪ್ರಪಂಚ ಎಲ್ಲ ಸುತ್ತಕೊಂಡು ಬರ್ತಾರಲ್ಲ ಇವ್ರು ಯಾರು ಇವ್ರು ಯಾರು ಅಂತ ನೋಡಿದಾಗ ಇವ್ರೆಲ್ರು ಶ್ರೀಮಂತ್ರೆ ಅವ್ರೆಲ್ರು ಬಿಸ್ನೆಸ್ ಪೀಪಲ್ ಬಟ್ ಕೆಲಸ ಮಾಡೋರತ್ರ ಹತ್ರ ದುಡ್ಡು ಇರ್ಬೋದು ಬಟ್ ಸಮಯ ಇಲ್ವಲ್ಲ ಬಿಕಾಸ್ ಅವರ ಸಮಯನ ಇನ್ನೊಬ್ಬರಿಗೆ ಕೊಟ್ಟು ಸಂಬಳ ತೆಗೆದುಕೊಳ್ತಿರ್ತಾರೆ ಸೊ ಅವ್ರ ಶ್ರೀಮಂತರ ಅಲ್ಲ ಅಂತ ನನ್ನ ಮನೋಭಾವನೆ ಐ ತಿಂಕ್ ಅವಾಗ್ಲೇ ಇತ್ತು ಮೇಡಮ್ ಇತ್ತು ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗ್ಲಿಲ್ಲ ಗೊತ್ತಿರ್ಲಿಲ್ಲ ನನ್ಗೆ ಐ ಟಿ ಫೀಲ್ಡ್ ಹೋಗಿದ್ದು ಹೇಗೆ ಅನಿವಾರ್ಯ ಇಟ್ಸ್ ಲೈಕ್ ಐ ಗಾಟ್ ಸೆಲೆಕ್ಟೆಡ್ ಇನ್ ಎಚ್ ಪಿ ಆಮೇಲೆ ಡೆಲ್ ಮತ್ತೆ ಏನೋ ಜೆ ಪಿ ಎಷ್ಟು ಜನರ ಕನಸಾಗಿರುತ್ತಾ ಆಸೆ ಆಗಿರುತ್ತೆ ಇಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಪಡಿಬೇಕಪ್ಪ ಕೆಲಸ ತಗೊಂಡ್ರೆ ನಮ್ ಲೈಫ್ ಸೆಟ್ಲು ಅಂತ ಬಟ್ ನಿಮಗೆ ಅನ್ನಿಸ್ಲಿಲ್ವಾ ಈ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ನನ್ನ ಲೈಫ್ ಸೆಟ್ಲ್ ಆಗ್ತಾ ಇದೆ ಅನ್ನಿಸ್ಲೇ ಇಲ್ಲ ಮೇಡಮ್ ನನಗೆ ನೆವರ್ ಇಟ್ಸ್ ಲೈಕ್ ನಾನು ಇವಾಗ ಬ್ರಿಲಿಯಂಟ್ ಸ್ಟೂಡೆಂಟ್ ಫ್ರಮ್ ಚೈಲ್ಡ್ಹುಡ್ ನನಗೆ ತುಂಬಾ ವಿದ್ಯೆ ಅನ್ನೋದು ಚೆನ್ನಾಗಿ ಬಂತು ಸೊ ಹಾಗಾಗಿ ಇಟ್ ವಾಸ್ ವೆರಿ ಈಸಿ ಫಾರ್ ಮೈ ಟು ಸ್ಟಡಿ ನಾನು ಐ ಟು ಲವ್ ಸ್ಟಡಿಂಗ್ ಸೊ ಅದಾದ್ಮೇಲೆ ಕೆಲ್ಸಕ್ಕೆ ಸೇರಿದಾಗ ಇಟ್ ವಾಸ್ ಜೆಪಿ ಪಿ ಬಿಗ್ ಕಂಪನಿ ಮಾರತಹಳ್ಳಿ ಹತ್ರ ಎರಡು ಸಾವಿರದ ಐದು ಆರು ಹಾಗಾಗಿ ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಬಟ್ ನಾನು ಐ ವಾಸ್ ಜಸ್ಟ್ ವೈಟಿಂಗ್ ಫಾರ್ ಮೈ ಟೈಮ್ ಸೊ ನಾನು ದುಡ್ಡು ಒಟ್ಟು ಮಾಡ್ಕೋಬೇಕು ನಾನು ಬಿಸ್ನೆಸ್ ಮಾಡ್ಬೇಕು ದೊಡ್ಡ ಶ್ರೀಮಂತನಾಗಬೇಕು ದುಡ್ಡು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಕೆಲ್ಸಕ್ಕೆ ಸೇರಿದ್ರಿ ಖಂಡಿತ ಓಕೆ ಅಲ್ಟಿಮೇಟ್ ಗೋಲ್ ವಾಸ್ ಮಾಡ್ಬೇಕು ಸೊ ಇಂಪ್ಯಾಕ್ಟ್ ಮಾಡ್ಬೇಕು ದೊಡ್ಡ ಮಟ್ಟಕ್ಕೆ ಚರಿತ್ರೆ ಸೃಷ್ಟಿ ಮಾಡ್ಬೇಕು ಅನ್ನೋದು ಆಸೆ ಮೇಡಮ್ ನನ್ನ ತಂದೆ ಯಾವಾಗ್ಲೂ ಹೇಳುವರು ಇಸ್ ಅಗ್ರಿಕಲ್ಚರ್ ಇಸ್ ಫಾರ್ಮರ್ ಆಯ್ತಾ ರೈತರು ನನ್ನ ತಂದೆ ಇಷ್ಟೇ ಹೇಳ್ತಿದ್ದು ಅವ್ರಿಗೆ ಸಕ್ಸಸ್ ಅಂತಂದ್ರೆ ಟಿವಿಯಲ್ಲಿ ಬರ್ಬೇಕು ಅಂತ ಯಾವಾಗ್ಲೂ ನನ್ಗೆ ಹೇಳೋದು ಮಗನೆ ನೀನ್ ಟಿವಿಯಲ್ಲಿ ಬರ್ಬೇಕು ಟಿವಿ ಅಲ್ಲಿ ಬಂದ್ರೆ ಸಕ್ಸಸ್ ಅಂತ ನನ್ನ ತಂದೆ ತಾಯಿಗೆ ಸೊ ಹಾಗಾಗಿ ನನ್ನ ಚರಿತ್ರೆ ಬರೀಬೇಕು ಸಿ ಎಲ್ಲರೂ ಗೋರಿ ಮೇಲೆ ಬರೀತಾರೆ ಮೇಡಮ್ ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಯಾವಾಗ ಮೇಡಮ್ ನಿಜವಾಗ್ಲೂ ಶಾಂತಿಯಿಂದ ರೆಸ್ಟ್ ತೆಗೆದುಕೊಳ್ಳಕ್ ಆಗೋದು ಕರೆಕ್ಟ್ ಬದುಕಿದ್ರೆ ಅಲ್ವಾ ಶಾಂತಿಯಿಂದ ಬದುಕಿದ್ರೆ ಅಲ್ವಾ ಶಾಂತಿಯಿಂದ ಅಲ್ಲಿ ರೆಸ್ಟ್ ತೆಗೆದುಕೊಳಕ್ ಆಗೋದು ವಾಟ್ಸ್ ಅ ಬಿಗ್ ಡೀಲ್ ಇನ್ ಸ್ಲೀಪಿಂಗ್ ಇನ್ ದ ಗ್ರೇವ್ ವೆಲ್ ಸಂಬಡಿ ರೈಟ್ಸ್ ಇಟ್ ಆನ್ ಟಾಪ್ ಆಫ್ ಇಟ್ ರೆಸ್ಟ್ ಇನ್ ಪೀಸ್ ವಿ ಹಾವ್ ಟು ಫಸ್ಟ್ ಲಿವ್ ಇನ್ ಪೀಸ್ ಇನ್ ಆರ್ ಟು ರೆಸ್ಟ್ ಇನ್ ಪೀಸ್ ಅನ್ನೋ ಒಂದು ನನಗೆ ಆವಾಗಲೇ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಸೊ ಅದೆಲ್ಲ ಈಗ ಕಾರ್ಯರೂಪಕ್ಕೆ ಬಂತು ವೆರಿ ನೈಸ್ ತುಂಬಾ ಒಳ್ಳೆ ಪದವನ್ನು ಹೇಳಿದ್ರಿ ನೀವು ಅಂದುಕೊಂಡ ಬಿಸ್ನೆಸ್ ಲೈನಿಗೆ ಬರುವಾಗ ಅಥವಾ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಎಲ್ರಿಗೂ ಒಂದು ಭಯ ಇರುತ್ತೆ ಇನ್ಸೆಕ್ಯೂರಿಟಿ ಇರುತ್ತೆ ನಾನು ಕೆಲಸ ಬಿಟ್ರೆ ಮುಂದೆ ಏನಪ್ಪ ಅಂತ ಬಿಸ್ನೆಸ್ಗೆ ಹೋದಾಗ ಎಲ್ರಿಗೂ ಭಯ ಇರುತ್ತೆ ಲಾಸ್ ಆದ್ರೆ ಏನು ಅಂತ ಬಟ್ ಆದರೆ ನೀವು ಧೈರ್ಯದಿಂದ ಬಿಸ್ನೆಸ್ ಮಾಡೋದಕ್ಕೆ ಅಂತ ಒಂದಷ್ಟು ದುಡ್ಡನ್ನು ಕೂಡ ಅಲ್ಲಿ ಹಾಕ್ತೀರಿ ಏನಾಗುತ್ತೆ ದಟ್ ವಾಸ್ ಅಥವಾ ಏನು ಎಸ್ ಮೇಡಮ್ ನನ್ನ ಒಂದು ವಯಸ್ಸಿಗೆ ಆ ಕಾಲದ ಮನಸ್ಥಿತಿಗೆ ಐ ಥಿಂಕ್ ಐ ವಾಸ್ ರೈಟ್ ಕ್ವೈಟ್ ರೈಟ್ ಓಕೆ ರೆಡಿ ಆಗಿದ್ದೆ ಎಲ್ಲ ಮಾಡಿದೆ ಬಟ್ ಇಟ್ ವಾಸ್ ಅ ವೆರಿ ಬಿಗ್ ಫೇಲಿಯರ್ ಫಸ್ಟ್ ಅಪ್ ನಾನು ಐ ಮೀನ್ ಶಿವಾಜಿನಗರ್ ಹತ್ರ ರಸಲ್ ಮಾರ್ಕೆಟ್ ಹತ್ರ ಒಂದು ಹೋಟೆಲ್ ಮಾಡ್ತೇನೆ ಐ ಥಿಂಕ್ ಇಟ್ ವಾಸ್ ಟು ಥೌಸಂಡ್ ಸೆವೆನ್ ಏಟ್ ಅನ್ಕೊಳ್ತೇನೆ ವರ್ಕ್ ಮಾಡ್ತಿದ್ದೆ ಹಾಗೆಯೇ ಹೋಟೆಲ್ ಓಪನ್ ಮಾಡ್ತೇನೆ ಸರಿ ಸುಮಾರು ಇಪ್ಪತ್ತ ಎಂಟು ಲಕ್ಷ ಲಾಸ್ ಆಗುತ್ತೆ ಆ ತಿಂಗಳಲ್ಲಿ ಹೋಟೆಲ್ ಕ್ಲೋಸ್ ಮಾಡ್ತೇನೆ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಸೊ ಕೆಲವರು ಮಾತ್ರ ಇದನ್ನ ನೋಡಿರ್ತಾರೆ ಸೊ ಆಗ ಕಂಪ್ಲೀಟ್ ಲಾಸ್ ಆಗುತ್ತೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೇನೆ ಅದೇ ಪ್ಯಾರಲಾಗಿ ಐ ಟಿ ಕಂಪ್ನಿಗಳಲ್ಲೇ ಬೇರೆ ಚೈನ್ಸ್ ಆಫ್ ರೆಸ್ಟೋರೆಂಟ್ಸ್ ಮಾಡ್ತೇನೆ ಕೆಲವು ಸಕ್ಸಸ್ ಆಗುತ್ತೆ ಕೆಲವು ಫೇಲ್ ಆಗುತ್ತೆ ಅಂಟಿಲ್ ಐ ಥಿಂಕ್ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಫುಲ್ ಪ್ಲೆಜ್ಜಾಗಿ ಪೆಟ್ರೋಲ್ ಬಂಕನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೇವೆ ದೆನ್ ಆಫ್ ರಿಯಲ್ ಎಸ್ಟೇಟ್ ಮನೆಗಳು ಕಟ್ಟುವಂಥದ್ದು ಅಪಾರ್ಟ್ಮೆಂಟ್ ಕಟ್ಟುವಂಥದ್ದು ಅದಾದ ಮೇಲೆ ರೆಸ್ಟೋರೆಂಟ್ಸು ಇತ್ತು ಸೊ ಇವೆಲ್ಲವೂ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತೇವೆ ದೆನ್ ಐ ಕ್ವಿಟ್ ಕಂಪನಿ ರೆಸಿಗ್ನೇಶನ್ ಹಾಕಿ ಮತ್ತೆ ಬರ್ತಾನೆ ಇಟ್ ವಾಸ್ ವೆರಿ 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 ಮಚ್ ಹಾಪನಿಂಗ್ ತುಂಬಾ ದುಡ್ಡು ಮಾಡ್ತೇನೆ ತುಂಬಾ ಚೆನ್ನಾಗಿರತ್ತೆ ಮೇಡಮ್ ಆ ಟೈಮ್ ಮತ್ತೆ ಸೊ ನೀವ್ ಅಂದ್ಕೊಂಡ ಆ ಒಂದು ಕನಸು ಆಸೆ ನೀ ಇಡೇ ಇರ್ತು ನೆರವೇರ್ತು ಅಂತ ಅಂದ್ಕೊಂಡಿರ್ತೀರಿ ಆ ಆ ಸಂದರ್ಭದಲ್ಲಿ ಯಾಕಂತಂದ್ರೆ ಹತ್ತಾರು ವ್ಯವಹಾರಗಳನ್ನ ಶುರು ಮಾಡ್ತೀರಿ ಒಂದೊಂದಾಗಿ ಒಂದೊಂದಾಗಿ ಒಂದು ಆಲ್ರೆಡಿ ಕೈ ಸುಟ್ಕೊಂಡಿದ್ದೀರಿ ಬಟ್ ಈ ಹತ್ತಾರು ವ್ಯವಹಾರಗಳ್ ಚೆನ್ನಾಗೇ ನಡೀತಾ ಇತ್ತು ಏನಾಯ್ತು ಆಮೇಲೆ ಸಿ ಇಟ್ಸ್ ಲೈಕ್ ನನ್ನ ಕರ್ಮ ಅಂತ ನನ್ನ ಸಿ ಆಲ್ವೇಸ್ ಅಂತ ತಿಳ್ಕೊಳ್ಬೇಕು ಎಲ್ರೂನು ಏನೇ ಆಗಿರಲಿ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಆಗೋದು ಅಂತ ಗೊತ್ತಿರಬೇಕು ಸೊ ವಿ ಶುಡ್ ನೆವರ್ ಬ್ಲೇಮ್ ಎನಿ ಬಡಿ ಬಿಕಾಸ್ ಆಲ್ವೇಸ್ ಪ್ಯೂರ್ ಮೈಂಡ್ಸೆಟ್ ಬಡ ಮನಸ್ಥಿತಿ ಉಳ್ಳವರು ಮಾತ್ರ ನನ್ನ ಏನೋ ಸಾಲಕ್ಕೆ ನನ್ನ ಒಂದು ತೊಂದರೆಗೆ ಅವರು ಇವರು ಅವರು ಅಂತ ಹೇಳ್ತಾರೆ ಹೊರ್ತು ಯಾವತ್ತೂ ಶ್ರೀಮಂತರು ಮಾತ್ರ ಈಗ ಹೇಳ್ತಾರೆ ಅದಕ್ಕೆ ಕಾರಣ ನಾನೇ ಅಂತಂತೇಳಿ ಸೊ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ ಸೊ ಐ ಲೂಸ್ ಅಬೌಟ್ ಕ್ರೋರ್ ಜಮೀನ್ ಐ ಡೋಂಟ್ ಸೇ ಸ್ಪೆಸಿಫಿಕ್ ನಂಬರ್ ಬಟ್ ಡೆಫಿನೆಟ್ಲಿ ತುಂಬ ಕೋಟಿಗಳು ಕಳ್ಕೊಳ್ತೇನೆ ಬಿಸ್ನೆಸ್ ಎಲ್ಲ ಹೊರಟೋಗುತ್ತೆಲ್ಲವೂ ಕಳ್ಕೊಂಡ್ಬಿಡುತ್ತೆಲ್ಲವೂ ಹೋಗಿ ಮೈನಸ್ ಆಗಿಬಿಡುತ್ತೆ ಸಿ ಇಟ್ ವಾಸ್ ಅ ಡಿಸಾಸ್ಟರ್ ಬಟ್ ಐ ಥಿಂಕ್ ಆ ಡಿಸಾಸ್ಟರ್ ನನ್ನ ಇವತ್ತು ನಾನು ಏನಿದ್ದೀನೋ ಅದನ್ನು ಮಾಡ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ಫ್ಯಾಕ್ಟ್ ಇವತ್ತು ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಆ ಡಿಸಾಸ್ಟರೇ ಕಾರಣ ಸೊ ಐ ಓ ಓಲ್ ಆಟ ಥ್ಯಾಂಕ್ ಫಾರ್ ದ ಲಾಸಸ್ ದಟ್ ಆಪೆಂಡ್ ಇನ್ ದ ಬಿಸ್ನೆಸ್ ಬಿಕಾಸ್ ದಟ್ ಮೇಡ್ ಮೀನೋ ಸೊ ಇವತ್ತು ನಾನು ಸ್ಟ್ರಾಂಗಾಗಿದ್ದೀನಿ ನಾನು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇನೆ ಸಾಲದಲ್ಲಿರೋರಿಗೆಲ್ಲ ಈಸಿಯಾಗಿ ನಾನು ಟೆಕ್ನಿಕ್ಸ್ ಹೇಳ್ತೇನೆ ಹೇಗೆ ಮಾಡಬೇಕು ಹೇಗೆ ಹೊರಗಡೆ ಬರಬೇಕು ಅಂತ ಹೇಳ್ತೇನೆ ಅನ್ನೋದಾದರೆ ಅದಕ್ಕೆ ಯಾವುದೋ ಬುಕ್ಸ್ ಓದಿನೋ ಏನೋ ತಿಳ್ಕೊಂಡು ಯಾರ ಜೊತೆನೋ ಕುತ್ಕೊಂಡು ಮಾತಾಡಿ ಕಲ್ತಿದ್ದೋ ಅಲ್ಲ ಇಟ್ಸ್ ಮೈ ಎಕ್ಸ್ಪೀರಿಯೆನ್ಸ್ ಹಾಗಾಗಿ ನಿಜವಾಗ್ಲೂ ಹೇಳ್ತಿದ್ದೇನೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಬೇಕಂದ್ರೆ ಲೂಸ್ ಆಗಿರಬೇಕು ಗೊತ್ತಿರಲಿ ಯಾವನ ಕಾಮನ್ ಸೆನ್ಸ್ ಇದೆಯೋ ಅವನೆಲ್ಲ ಸಕ್ಸಸ್ ಆಗ್ಬೋದು ಇದನ್ನೇ ನಾನು ನೂರು ಕೋಟಿ ವರ್ಕ್ಶಾಪಲ್ಲಾಗ್ಬೋದು ನನ್ನ ಫೌಂಡೇಶನ್ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ಆಗ್ಬೋದು ಹೇಳ್ಕೊಡುವಂಥದ್ದು ಇಟ್ ಈಸ್ ಫಾರ್ ಎವ್ರಿಬಡಿ ಬಿಕಾಸ್ ಯಾಕೆ ನನಗೆ ಗೊತ್ತಾಗ್ತಾ ಹೋಯಿತು ಅನಂತ ವಿಶ್ವಾಚಾರ್ಯ ಆಗಿದ್ದು ಆಗ್ಲೇ ಎಲ್ಲರಲ್ಲೂ ದೈವಾಂಶ ಇದೆ ಎಲ್ಲರಲ್ಲೂ ಪರಬ್ರಹ್ಮ ಇದ್ದಾನೆ ಎವ್ರಿಬಡಿ ಆ್ಯಸ್ ದಟ್ ಯೂನಿವರ್ಸ್ ಕಾನ್ಷಿಯಸ್ನೆಸ್ ಅವನು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಯಾವನ್ನದನ್ನು ಎಬ್ಬಿಸ್ತಾನೋ ಅವನು ಎಲ್ಲವೂ ಎಲ್ಲರೂ ಶ್ರೀಮಂತರಾಗ್ಬೋದು ಎಲ್ಲರೂ ಸಕ್ಸಸ್ ಆಗ್ಬೋದು ಎಲ್ಲರೂ ಆರೋಗ್ಯವನ್ನು ಹೊಂದ್ಬೋದು ಎಲ್ಲರೂ ಅವರವರೇನು ಅಂದ್ಕೊಳ್ತಾರೋ ಅದೆಲ್ಲವೂ ಆಗ್ಬೋದು ಅದಕ್ಕೆ ಹೇಳ್ತಾರೆ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಈ ಬ್ರಹ್ಮಾಂಡವೇ ಈ ಪಿಂಡಾಂಡದಲ್ಲಿ ಇದೆ ಅಂತಂತೇಳಿ ಆ ದೈವವೇ ನೀನು ಆ ದೈವವೇ ನೀವು ಆ ದೈವವೇ ನಾವು ಮಾತಾಡ್ತೀನಿ ಅದರ ಬಗ್ಗೆ ಐ ಲೈಕ್ ವೆರಿ ಮಚ್ ಕ್ಯೂರಿಯಾಸಿಟಿ ಆನ್ ದಟ್ ಪಾರ್ಟ್ ಆಫ್ ಯುವರ್ ಲೈಫ್ ಈ ಅನೇಕ ಕೋಟಿಗಳ ನಷ್ಟ ಆಗುತ್ತೆ ಮೈ ಲಾಸ್ ಆಗುತ್ತೆ ಅಷ್ಟೇ ಅಲ್ಲ ಮೈ ತುಂಬ ಸಾಲ ಮಾಡ್ಕೊಳ್ತೀರಿ ಕುಟುಂಬದಲ್ಲಿ ಮುಖ ತೋರ್ಸಕ್ಕಾಗಲ್ಲ ಸ್ನೇಹಿತರ ಬಳಗದಲ್ಲಿ ಮುಖ ತೋರ್ಸಕ್ಕಾಗಲ್ಲ ಸಂಬಂಧಿಕರ ಹತ್ರ ಹೋಗೋಕ್ಕಾಗಲ್ಲ ಒಂದು ಯಾರಿಗೂ ಕಾಣದೇ ಇರೋ ಒಂದು ಸ್ಥಳಕ್ಕೆ ಹೋಗ್ತಾರೆ ಅನಂತ ವಿಶ್ವಾಚಾರ್ಯ ಅವರು ಏನು ಅದರ ಒಂದು ರಹಸ್ಯ ಏನು ಇಟ್ಸ್ ಲೈಕ್ ಸಿ ಪ್ರಪಂಚದಲ್ಲಿ ಸಾಲಕ್ಕೆ ಹೋದವ್ರಿಗೆ ಇದು ಗೊತ್ತಿರುತ್ತೆ ಮೇಡಮ್ ಸೊ ಅದನ್ನಾಡು ಅಂತ ಹೇಳ್ತಾರಲ್ವಾ ಸೊ ಆ ರೀತಿ ಇರುತ್ತೆ ಸೊ ಈಗ ಓಕೆ ಅದನ್ನ ನೆನ್ಸ್ಕೊಂಡು ಖುಷಿ ಪಡ್ತಿದಿರಿ ಎಷ್ಟೋ ಜನ ನೆನ್ಸ್ಕೊಂಡು ದುಃಖ ಪಡ್ತಾರೆ ಅಯ್ಯೋ ಹಿಂಗ್ ಆಗೋಗ್ಬಿಟ್ಟಿತ್ತು ಅಂತ ನೆನ್ಸ್ಕೊಂಡ ತಕ್ಷಣ ಕಣ್ಣೀರು ಹಾಕ್ತಾರೆ ನೀವು ಖುಷಿಯಿಂದ ಹೇಳ್ತಾ ಇದ್ದೀರಿ ಗೊತ್ತಿಲ್ಲ ಅದೊಂದು ಅದ್ಭುತ ಆಶ್ಚರ್ಯ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಐ ತಿಂಕ್ ಪಾರ್ಟ್ ಆಫ್ ಲೈಫ್ ಸಿ ನನ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ ಶ್ರೀರಾಮನಿಗೂ ದೇವರೇ ಆಗಿದ್ರು ತ್ರೇತ ಹುಟ್ಟಿದ್ರು ಅವ್ರಿಗೂ ವನವಾಸ ಇತ್ತು ಸೊ ಇದು ಅರ್ಥ ಆಗ್ಬಿಡುತ್ತೋ ಮೇಡಮ್ ಅದು ಏನೇ ಬರಲಿ ಲೈಫಲ್ಲಿ ಕಷ್ಟ ಐ ಥಿಂಕ್ ಇಟ್ ಈಸ್ ಆಲ್ ಪಾರ್ಟ್ ಇನ್ ಪಾರ್ಸಲ್ ಅಂತ ಬಿಡ್ತೇವೆ ಐ ಹ್ಯಾಡ್ ಲಕ್ಕಿಲಿ ಹ್ಯಾಡ್ ದಟ್ ರಿಯಲೈಸೇಷನ್ ವೆರಿ ಕ್ವಿಕ್ಲಿ ಬಿಕಾಸ್ ಪ್ರಾಬ್ಲಿ ನಾನು ಹೆಚ್ಚು ಧ್ಯಾನ ಮಾಡ್ತಿದ್ದೆ ನನ್ನ ಮನೆ ಮುಂದಗಡೆ ಒಂದು ದೊಡ್ಡ ಒಂದು ಹೊಂಡ ಹೊಡ್ಸಿದ್ದೆ ಗುಂಡಿ ಥರ ಆ ಗುಂಡಿಯಲ್ಲಿ ನೀರು ತುಂಬಿಸಿಟ್ಟಿದ್ದೆ ಪ್ರತಿದಿನ ಬೆಳಗ್ಗೆ ಮೂರು ಗಂಟೆಗೆ ಹೋಗಿ ಬಿದ್ದು ನೀರಿನಲ್ಲಿ ಧ್ಯಾನ ಮಾಡ್ತಿದ್ದೆ ಬಿಕಾಸ್ ಐ ಹ್ಯಾಡ್ ನೋ ಟು ಡಿಪೆಂಡ್ ನನಗೆ ಹಿಮಾಲಯ ಅಂತಂದರೆ ಹಿಮಾಲಯ ನನ್ನ ಮನೆ ಮುಂದೆನೇ ಸೃಷ್ಟಿಯಾದಾಗೆ ನನಗನ್ನಿಸ್ತಿತ್ತು ಸೊ ಹಾಗಾಗಿ ಇಟ್ ಕಂಪ್ಲೀಟ್ಲಿ ಡಿಪೆಂಡೆಂಡ್ ಆನ್ ಯೂನಿವರ್ಸ್ ಯಾವಾಗ ದೇವರಿಗೆ ಸರೆಂಡರ್ ಆಗ್ತೇವೋ ಆಗ ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಜ್ಞಾನ ಎಲ್ಲಿ ಬಂತು ಆಲ್ರೆಡಿ ಜ್ಞಾನ ಒಳಗಡೆ ಇದ್ದಿದ್ದೇ ಆಚೆಗೆ ಬಂದಿದ್ದು ಅದಕ್ಕೆ ಹೇಳ್ತಾರೆ ಮನಿ ಮೆಡಿಟೇಷನ್ ಅಥವಾ ಎನಿ ಫಾರ್ಮ್ ಆಫ್ ಮೆಡಿಟೇಷನ್ ಏನಪ್ಪಾ ಅಂತಂದರೆ ಇಟ್ಸ್ ಅ ಟೈಮ್ ಗಿವನ್ ಟು ಗಾಡ್ ಸೊ ದ್ಯಾಟ್ ಈ ಸ್ಪೀಕ್ಸ್ ಟು ಯು ಆ್ಯಂಡ್ ಯು ಲಿಸನ್ ದೇವರಿಗೆ ಒಂದು ಟೈಮ್ ಕೊಡೋದು ಮೌನವಾಗಿ ಕುತ್ಕೊಂಡ್ರೆ ಸಾಕು ಅವನು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಮೌನವಾಗೇ ಇಲ್ವೇ ವೇ ನೆವರ್ ಇನ್ ಸೈಲೆನ್ಸ್ ಸೊ ಅದೇನಾಗುತ್ತೆ ಅವ್ನು ಮಾತಾಡೋದು ನಮ್ಗೆ ಕೇಳಿಸಲ್ಲ ಅಥವಾ ನಾವು ಮಾತಾಡೋದು ಅವನಿಗೂ ಕೇಳಿಸಲ್ಲ ಬಿಕಾಸ್ ದೇರ್ ಇಸ್ ಲಾಡ್ ಆಫ್ ನಾಯ್ಸ್ ಇನ್ ಬಿಟ್ವೀನ್ ಸೊ ಹಾಗಾಗಿ ನಾನು ಇದೆಲ್ಲ ಮಾಡ್ತಾ ಹೋದೆ ನಾನು ಐ ವಾಸ್ ಜಸ್ಟು ಮೈ ಸೆಲ್ಫ್ ಕಷ್ಟ ಇತ್ತು ಕಷ್ಟ ಇಲ್ಲ ಅಂತಲ್ಲ ಬಟ್ ಯಾರಿಗೆಲ್ಲ ಬಹುದೊಡ್ಡ ಕಷ್ಟ ಬರುತ್ತೋ ಅವನೆಲ್ಲ ಬಹುದೊಡ್ಡ ಸಾಧನೆಗಳು ಮಾಡ್ಬೋದು ಅನ್ನೋದು ನನಗೆ ಗೊತ್ತಿತ್ತು ಸೊ ಹಾಗಾಗಿ ಐ ತಿಂಕ್ ಇಟ್ ವಾಸ್ ವೆರಿ ನಾರ್ಮಲ್ ಐ ತಿಂಕ್ ನಿಮ್ ನಿಮ್ ಎಬಿಲಿಟಿ ನಿಮಗೆ ಗೊತ್ತಿದ್ರೆ ಯಾರಿಗೂ ಬರಬಾರ್ದೇನೋ ಬಂದಿದ್ದಿಲ್ಲ ಸೊ ಹಾಗಾಗಿ ಇಟ್ ವಾಸ್ ಪ್ರಿ ಮಚ್ ಓಕೆ ನಾನು ಕಳ್ಕೊಂಡಿದ್ದೇನು ಆಫ್ಟರ್ ಆಲ್ ದುಡ್ಡೆ ತಾನೆ ಜೀವ ಕಳ್ಕೊಂಡಿಲ್ವಲ್ಲ ದುಡ್ಡು ಅಷ್ಟೇ ತಾನೆ ಮೇಡಮ್ ನನಗೆ ದೊಡ್ಡದೇನು ಕಳ್ ಸಿ ಸಪೋಸ್ ನನ್ನ ಕೈ ಕಳ್ದೋಯ್ತಪ್ಪ ನಾನು ಏನು ಮಾಡಿದ್ರು ಮತ್ತೆ ಇನ್ನೊಂದು ಕೈ ತೆಗೆದುಕೊಳ್ಳೋಕ್ಕಾಗಲ್ಲ ದುಡ್ಡು ತಾನೇ ಹೋಗಿದ್ದು

ಪ್ರಾಬಬ್ಲಿ ಇನ್ನೂ ಯಾಕೆ ಹೆಚ್ಚು ಮಂದಿ ಇನ್ನೂ ಶ್ರೀಮಂತರು ಅಥವಾ ದೊಡ್ಡ ಮನುಷ್ಯರು ಆಗಿಲ್ಲ ಅಂತಂದರೆ ಅವಮಾನಗಳು ಇನ್ನೂ ಆಗಿಲ್ವೇನೋ ಅಂತ ನನಗನ್ಸುತ್ತೆ ಸೊ ಹೆಚ್ಚು ಅವಮಾನಗಳು ವಿಶೇಷವಾಗಿ ಎಲ್ಲರ ಕಡೆಯಿಂದಲೂ ಐ ಡೋಂಟ್ ವಾಂಟ್ ಟು ನೇಮ್ ಓಕೆ ಇವ್ರ ಕಡೆ ಅವ್ರ ಕಡೆ ಅಂತ ಹೇಳಿ ಬಟ್ ಎಲ್ಲರ ಕಡೆಯಿಂದಲೂ ಬಟ್ ಐ ವಾಸ್ ವೆರಿ ಪಾಸಿಟಿವ್ ಐ ಮೀನ್ ಐ ಡೆಂಟ್ ರಿಯಲಿ ಕೇರ್ ಫಾರ್ ಇಟ್ ಬಿಕಾಸ್ ದೇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಸೊ ನನಗೂ ಇಲ್ಲ ಸೊ ಹಾಗಾಗಿ ಅದನ್ನು ಮೆಟ್ಟಿನಿಂದಲಕ್ಕೆ ಆಯಿತು ಈಸಿ ಆಯಿತು ಒಂದು ವೇಳೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದರೆ ಖಂಡಿತವಾಗ್ಲೂ ನಾನು ಇವತ್ತು ಇಲ್ಲಿ ಇರ್ತಿದ್ದಿಲ್ಲ ಐ ಡೋಂಟ್ ಐ ಕೇರ್ ಅ ಡ್ಯಾಮ್ ಅಬೌಟ್ ವಾಟ್ ಫುನ್ ಹೂ ಥಿಂಗ್ಸ್ ವಾಟ್ ಅಬೌಟ್ ಮೀ ಆಲ್ ದಟ್ ಐ ಮೈಂಡ್ ಇಸ್ ವಾಟ್ ಐ ಥಿಂಕ್ ಅಬೌಟ್ ಮೈ ಸೆಲ್ಫ್ ಅಧ್ಯಾತ್ಮದತ್ತ ನಿಮ್ಮ ಮನಸ್ಸು ಹೊರಳತ್ತೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತೀರಿ ಯಾಕಂದ್ರೆ ಹಿಂಗಾದಾಗ ಎಲ್ಲರೂ ಕೆಟ್ಟ ಆಲೋಚನೆಗಳ ಫಸ್ಟ್ ಬರೋದು ನಮ್ಮ ಮೈಂಡಿಗೆ ಬರೋದೇ ಫಸ್ಟು ನೆಗೆಟಿವ್ ಆಮೇಲೆ ಯಾರಾದರೂ ಈ ಥರದವ್ರು ಹೇಳದ ಮೇಲೆ ಸ್ವಲ್ಪ ಓ ಹೌದಲ್ಲ ಅಂತ ಪಾಸಿಟಿವಿಗೆ ಬರ್ತೀವಿ ಸೊ ನೀವು ಆ ಪಾಸಿಟಿವಿಟಿಯನ್ನು ಕಂಡುಕೊಂಡು ತಪಸ್ಸು ಮಾಡೋದಕ್ಕೆ ಅಂತ ಹಿಮಾಲಯಕ್ಕೆ ಹೋಗ್ತೀರಿ ಸೊ ಅಲ್ಲಿಂದ ಬಂದ ಮೇಲೆ ನಿಮ್ಮ ಜೀವನ ಬದಲಾವಣೆ ಆಗತ್ತೆ ಮೇಲೆ ಹತ್ತಾರು ಜನರ ಸಾವಿರಾರು ಜನರ ಜೀವನ ಬದಲಾವಣೆ ಆಗೋದಕ್ಕೂ ಕೂಡ ನೀವು ದಾರಿದೀಪ ಆಗ್ತೀರಿ ಅಂತ ಹೇಳ್ಬೋದು ಅದೇನು ದೊಡ್ಡ ವರ್ಡ್ ಅಲ್ಲ ನಾನು ಯಾಕಂತಂದ್ರೆ ನಿಮ್ಮ ಒಂದು ಪ್ರೊಫೈಲ್ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಹೋಗಿದ್ದು ಅಲ್ಲಿಂದ ಬಂದಿದ್ದು ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು ವೆಲ್ ಸಿ ಫ್ಯಾಕ್ಟ್ ನಾನು ಇದನ್ನು ಹೇಳ್ಬೇಕೆಲ್ರಿಗೂ ಹಿಮಾಲಯದ ಆಗ್ಬೋದು ಅಥವಾ ಯಾವುದೇ ದೊಡ್ಡ ಸ್ಥಳಗಳಾಗ್ಬೋದು ಅಲ್ಲೇ ಆಗುತ್ತೆ ಅನ್ನೋದು ದೊಡ್ಡ ತಪ್ಪು ಬಿಕಾಸ್ ಏನೋ ಪ್ರೈಮರಿಲಿ ದೈವಾಂಶ ಅಥವಾ ಈ ದೈವತ್ವ ಈ ಬ್ರಹ್ಮಾಂಡ ಈ ಕಾಸ್ಮಸ್ ಈ ಎನರ್ಜಿ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೇವೋ ಈ ಚೇತನ ಇದೆಲ್ಲ ನಮ್ಮ ಒಳಗಡೆನೇ ಇದೆ ಸೊ ದ ಮೊಮೆಂಟ್ ಯು ರಿಯಲೈಸ್ ದ್ಯಾಟ್ ಓಕೆ ಯುವರ್ ಅ ಗಾಡ್ ಪಾರ್ಟಿಕಲ್ ಆ ಡಿವಿನಿಟಿ ಎಲ್ಲರಲ್ಲೂ ಇದೆ ಅಂತ ಅಂದ್ಕೊಂಡ್ರೆ ನೀವು ಇಲ್ಲೇ ಈ ಸ್ಟುಡಿಯೋದಲ್ಲೇ ಹಿಮಾಲಯನ ಸೃಷ್ಟಿ ಮಾಡಿಕೊಳ್ಬೋದು ಸೊ ಇಟ್ ಈಸ್ ಆಲ್ ಅಬೌಟ್ ದ ಮೈಂಡ್ ಸೊ ಇಟ್ ವಾಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾವು ನೋಡಿ ಎಲ್ಲೋ ಟೂರ್ ಹೋಗ್ತೀವಪ್ಪ ಅಲ್ಲಿ ಹೋದಾಗ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ಯಾಕಂತಂದರೆ ಅದು ಹೊಸ ಜಾಗ ಆಗಿರೋದಕ್ಕೆ ಆ ಮೈಂಡ್ ರಿಲ್ಯಾಕ್ಸ್ ಬಂದ್ಬಿಡುತ್ತೆ ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ತೀವಿ ಇಲ್ಲ ಕೂರ್ಗೆ ಹೋಗ್ತೀವಿ ಇಲ್ಲ ಊಟಿಗೆ ಹೋಗ್ತೀವಿ ಇಲ್ಲ ಗೋವಾಗೆ ಹೋಗ್ತೀವಿ ಅಂದ್ಕೊಳ್ಳೋಣ ಯಾಕೆ ರಿಲ್ಯಾಕ್ಸ್ ಆಗುತ್ತೆ ಬಿಕಾಸ್ ಔಟ್ ಆಫ್ ಆರ್ಡಿನರಿ ಐ ಮೀನ್ ಡೈಲಿ ನೋಡಿದ್ದೇ ನೋಡ್ತಿದ್ದೀವಿ ಅದೇ ಮುಖಗಳು ಅದೇ ಸ್ಥಳ ಅಂಥೇಳಿ ಹೊಸ ಜಾಗ ಅಂದಾಗ ಆ ಒಂದು ಚೇತನ ಬರುತ್ತೆ ಸೊ ಸ್ವಾಭಾವಿಕವಾಗಿ ನನಗೂ ಹಾಗೆ ಆಗಿರ್ತಕ್ಕಂಥದ್ದು ಎಲ್ಲೆಲ್ಲೋ ಹೋಗಿದ್ದೀನಿ ಇದು ಒಂದೇ ಜಾಗ ಅಲ್ಲ ಎಲ್ಲ ಕಡೆ ಹೋಗಿದ್ದೇನೆ ಬಿಕಾಸ್ ನೊಬ್ಬಡಿ ಇಸ್ ದೇರ್ ಐ ಮೀನ್ ಯಾರೂ ಇಲ್ಲ ಜೊತೆಯಲ್ಲಿ ಆಮೇಲೆ ಮೊದಲಿಂದಲೂ ನನಗೊಂದು ಗೊತ್ತಿತ್ತು ನಾನು ಕೆಲಸ ಮಾಡಲ್ಲ ಐ ನೆವರ್ ವರ್ಕ್ ಟ್ರಸ್ಟ್ ಮೈ ಎಲ್ಲ ಬಿಸ್ನೆಸ್ಗಳು ಆಟೋಮೆಟಿಕ್ ಮಾಡಿದ್ದೀನಿ ಸೊ ನನ್ನ ಹೋಟೆಲಿತ್ತು ನಾನು ಹಿಮಾಲಯಕ್ಕೆ ಹೋದಾಗಾಗಲಿ ಅಥವಾ ಕಾಮಾಖ್ಯ ಅಂತಂಥೇಳಿ ಗೋವಾಟಿಯಲ್ಲಿದೆ ಐ ಥಿಂಕ್ ಇಟ್ ಈಸ್ ಇಫ್ ಆಮ್ ನಾಟ್ ಮಿಸ್ಟೇಕ್ ಅಂಡ್ ಇಟ್ ಈಸ್ ಇನ್ ದಟ್ ಪ್ಲೇಸ್ ಐ ಡೋಂಟ್ ನೋ ಐ ಡೋಂಟ್ ರಿಮೆಂಬರ್ ದ್ಯಾಟ್ ಆಮೇಲೆ ತುಂಬ ಜಾಗಗಳಿಗೆ ಹೋಗಿದ್ದೀನಿ ಬಿಸ್ನೆಸ್ ಎಲ್ಲ ಆಟೋಮೆಟೆಡ್ ಅಲ್ಲಿ ಇತ್ತು ನನ್ನ ಹತ್ರ ಆಗ್ಲೇ ಇದು ಲಾಸ್ ಆದಾಗ ಐ ಸೂನ್ ಆಫ್ಟರ್ ಆದಾಗ್ಟ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಸೊ ಎಲ್ಲವೂ ಆಟೋಮೆಟಿಕ್ ಮಾಡಿದ್ದೆ ಸೊ ಹಾಗಾಗಿ ಎಲ್ಲಿದ್ರು ನನ್ನ ಬರೀ ಇವತ್ತಿಗೂ ಇಲ್ಲ ಮೇಡಮ್ ಇವತ್ತು ನಾನು ನೂರು ಕೋಟಿ ವರ್ಕ್ಶಾಪ್ ಅಲ್ಲಿ ಎಲ್ರಿಗೂ ಹೇಳೋದು ಕೆಲಸ ಮಾಡಬಾರ್ದು ಗೊತ್ತಿರಲಿ ಅಂತ ಹೇಳ್ತೇನೆ ಶುಡ್ ವರ್ಕ್ ವರ್ಕ್ ಮೇಕ್ ಅದರ್ಸ್ ಬಿಕಾಸ್ ಕರ್ಮ ಕಳೆದ ಇರೋರೆಲ್ಲ ಕೆಲಸ ಮಾಡ್ತಾರೆ ಕರ್ಮ ಕಳೆದಿರೋರು ಕೆಲಸ ಮಾಡಿಸ್ಕೊಳ್ತಾರೆ ಈಗ ಕೆಲರು ಕೇಳ್ಬೋದು ಏನ್ ಏನ್ ಗುರುಗಳೇ ಎಲ್ಲರೂ ನಿಮ್ ತರ ಆಗ್ಬಿಟ್ರೆ ಕೆಲಸ ಮಾಡೋರು ಯಾರು ಅಂತ ಕೆಲಸ ಮಾಡೋರು ಯಾವತ್ತು ಯೂನಿವರ್ಸ್ ಈ ಈ ಬ್ಯೂಟಿಫುಲ್ ಆಗಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಇಟ್ಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ಮೇಡಮ್ ಎಲ್ರು ಅಂತ ಹೇಳಿ ಎಲ್ರು ಬಡವರಾಗ್ಬೇಕು ಅಂತಂತ ಏನೂ ಇಲ್ಲ ಯಾರೆಲ್ಲ ಮನಸ್ ಮಾಡ್ತಾರೋ ಅವ್ರು ಶ್ರೀಮಂತರಾಗ್ತಾರೆ ಕರ್ಮ ಕಳೆದಿರ್ಬೇಕು ಸೊಗಾಗಿ ಡೋಂಟ್ ವರಿ ಎಲ್ರು ಆಗೋದಕ್ಕಾಗಲ್ಲ ಕೆಲಸ ಮಾಡೋರು ಮಾಡೋರ್ ಇರ್ತಾರೆ ಕೆಲಸ ಮಾಡಿಸ್ಕೊಳ್ಳೋ ಶ್ರೀಮಂತನೂ ಇರ್ತಾನೆ ಇಟ್ ಇಟ್ ಆಲ್ವೇಸ್ ಗೋಸ್ ಟುಗೆದರ್ ಬಟ್ ಆ ಶ್ರೀಮಂತ ಹೆಂಗಿರ್ಬೇಕು ಆ ಒಳ್ಳೆಯವನಾಗಿರಬೇಕು ಶ್ರೀಮಂತ ದುಡ್ಡಿನ ಜೊತೆ ಸಂಸ್ಕಾರ ಇರಬೇಕು ಆಗ ಸಮಾಜಕ್ಕೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಹ್ಯಾಪಿನೆಸ್ ಅನ್ನೋದನ್ನ ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದು ಯಾವಾಗ ಸಿ ಐ ಮೈ ಸೆಲ್ಫ್ ಏನೋ ಡಿನ್ ಕೇರ್ ಅಬೌಟ್ ಮನಿ ನಾನು ದುಡ್ಡನ್ನ ನಿಜವಾಗ್ಲು ಗೌರವಿಸಿಲ್ಲ ದುಡ್ಡಿಗೆ ಮರ್ಯಾದೆ ಕೊಟ್ಟಿಲ್ಲ ನಾನು ಕಳ್ಕೊಳ್ಳೋ ಕಾರಣನೇ ನಾನು ದುಡ್ಡಿಗೆ ಪ್ರೀತಿನೇ ಮಾಡಲಿಲ್ಲ ಮೇಡಮ್ ಐ ವಾಸ್ ಜಸ್ಟ್ ಲೈಕ್ ಅ ಕಾಮನ್ ಫೆಲೋ ಐ ವಾಸ್ ಸಿ ದುಡ್ಡು ಬಂತು ನಿಲ್ತಿದ್ದಿಲ್ಲ ಯಾಕೆ ನಿಲ್ತಿಲ್ಲ ಅಂದರೆ ನಾನು ಶೇಖರಣೆ ಮಾಡಲಿಲ್ಲ ಕೂಡಿಡ್ಲಿಲ್ಲ ಜೋಪಾನ ಮಾಡಲಿಲ್ಲ ಐ ಕೇರ್ ಅ ಡ್ಯಾಮ್ ಅಬೌಟ್ ಮನಿ ನನಗೆ ಏನೂ ಅಲ್ಲ ಅನ್ನೋ ಮಟ್ಟಿಗೆ ಕೇರ್ಲೆಸ್ ಇದೆ ನನ್ನ ದುಡ್ಡಲ್ಲಿ ಅದಕ್ಕೆ ಎಲ್ಲ ಕಳ್ಕೊಂಡೆ ಬಿಸ್ನೆಸ್ ಲಾಸ್ ಆಗಿದೆ ನಿಜವಾಗ್ಲೂ ಯಾರಿಂದಲೂ ಅಲ್ಲ ನಾನು ಏನೋ ಐ ವಾಸ್ ನಾಟ್ ಅವೇರ್ ಐ ಮೀನ್ ಐ ಟಿ ಕೇರ್ ದ ವೇ ದಟ್ ಐ ಶುಡ್ ಹಾವ್ ಟೇಕನ್ ಕೇರ್ ಎಲ್ಲ ಮಾಡ್ತಿದ್ದೆ ನಾನು ಬಟ್ ದುಡ್ಡಿಗೆ ಮರ್ಯಾದೆ ಕೊಡ್ತಿದ್ದಿಲ್ಲ ಹಾಗಾಗಿ ಎಲ್ಲ ಹೊರಟೋಯ್ತು ಯಾವಾಗ ನಾನು ಮರ್ಯಾದೆ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಯಾವಾಗ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ದೊಡ್ಡ ತಾನಾಗಿಯೇ ಬಂತು ಇಟ್ಸ್ ಲೈಕ್ ಅ ಮ್ಯಾಗ್ನೆಟ್ ಮೇಡಮ್ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂದ್ಕೊಳ್ಳಿ ಸ್ವಾಭಾವಿಕವಾಗಿ ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ ನಾನು ಯಾವಾಗ ದ್ವೇಷ ಮಾಡ್ತೀನೋ ನೀವೇ ಮೇಡಮ್ ನಾನು ಪ್ರೀತಿ ಮಾಡ್ತೀರಾ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ನೇಚರ್ಸ್ ಲಾ ಮೇಡಮ್ ಇದು ಸೊ ಹಾಗಾಗಿ ಐ ಲಾಸ್ಟ್ ಆ್ಯಂಡ್ ಐ ಅಗೇನ್ ರೀಗೇನ್ ಬಿಕಾಸ್ ಐ ಸ್ಟಾರ್ಟೆಡ್ ಲವಿಂಗ್ ಇಟ್ ಅದಕ್ಕೋಸ್ಕರ ನಾನು ಇಡ್ತೇನೆ ಮನಿ ಈಸ್ ಹ್ಯಾಪಿನೆಸ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಭೌತಿಕ ಜಗತ್ತಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋ ಏಕೈಕ ವಸ್ತು ಅಥವಾ ಶಕ್ತಿ ಅಂತಂದ್ರೆ ಅದು ದುಡ್ಡು ದುಡ್ಡು ಲಕ್ಷ್ಮಿ ಮೇಡಮ್ ದೇವರು ವಿಷ್ಣುವಿನ ಪತ್ನಿ ದೇವರ ಒಂದು ವೈಫ್ ಲಕ್ಷ್ಮಿ ಆ ಲಕ್ಷ್ಮಿನ ನಾವು ಕಡೆ ಕಾಣಿಸ್ಬಿಟ್ರೆ ಹೇಗೆ ವಿ ಶುಡ್ ಲವ್ ಮನೇನು ಮನಿ ಈಸ್ ಎವ್ರಿಥಿಂಗ್ ಮ್ಯಾನ್ ಮನಿ ಈಸ್ ಹ್ಯಾಪಿನೆಸ್ ವೈ ನಾನು ಅದನ್ನ ಸ್ಟಾರ್ಟ್ ಮಾಡ್ತೇನೆ ನನಗೆ ಗೊತ್ತಿರೋದನ್ನ ಅಷ್ಟೇ ಇದೇನೋ ಈ ಕಾರ್ಯಕ್ರಮ ನೋಡ್ಬಿಟ್ರೆ ನೀವು ಶ್ರೀಮಂತರಾಗ್ತೀರಾ ಅಂತಂತೆಲ್ಲ ಯಾರಿಗೆಲ್ಲ ಮನಸ್ಥಿತಿ ಇದೆಯೋ ಮನಸ್ಸಿದೆಯೋ ಅದಕ್ಕೆ ನೋಡಿ ಹೇಳ್ತಾರೆ ಮನಸ್ಸಿದ್ರೆ ಏನೋ ಹೇಳ್ತಾರೆ ಮನಸ್ಸಿದ್ರೆ ಮಾರ್ಗ ಕರೆಕ್ಟ್ ಅಲ್ವಾ ಸೊ ಮಾರ್ಗ ಯಾವಾಗ ಕಂಡ್ಕೊಳ್ಳೋದು ಮನಸ್ಸಿದ್ದಾಗ ವೇ ದರ್ ವೆಲ್ ದರ್ ವೇ ಸೊ ಶುಡ್ ಜಸ್ಟ್ ಹ್ಯಾವ್ ಅ ವೆಲ್ ಇವ್ ನೀನು ನೋಡಿ ನೀನ್ ಅನಂತ ವಿಶ್ವಾಚಾರ್ಯ ಮನೇಸ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಎಲ್ರಿಗೂ ಬೇಕು ಅಂತಿಲ್ಲ ನಾನು ಬೇಕು ಅಂತನೂ ಇಲ್ಲ ಕ್ಯಾನ್ ಬಿಕಮ್ ಈಗ ನೀವು ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಸಕ್ಸಸ್ ಅನ್ನುವಂತ ರುಚಿಯನ್ನ ನೋಡ್ತೀರಿ ಹಣದ ರುಚಿಯನ್ನ ನೋಡ್ತೀರಿ ಬಟ್ ಅದ್ರ ವ್ಯಾಲ್ಯೂ ನಿಮಗೆ ಜಾಸ್ತಿನೇ ಗೊತ್ತಾಗಿರುತ್ತೆ ಆ ಸಂದರ್ಭದಲ್ಲಿ ಗಳಿಸಿ ಕಳ್ಕೊಂಡು ಮತ್ತೆ ಗಳಿಸಿದಾಗ ಅದ್ರ ವ್ಯಾಲ್ಯೂ ಇನ್ನೂ ಸ್ವಲ್ಪ ಹೆಚ್ಚಾಗಿ ಗೊತ್ತಿರುತ್ತೆ ಅದನ್ನ ಮತ್ತೆ ನಾವು ಕಳ್ಕೊಳ್ಳೋದಕ್ಕೆ ಅವತ್ತು ಇಷ್ಟ ಪಡೋದಿಲ್ಲ ಬಿಕಾಸ್ ಆ ಕಳ್ಕೊಂಡು ನೋವು ಕೂಡ ನಮ್ಗೆ ಗೊತ್ತಿರುತ್ತೆ ಯಾಕಂತಂದ್ರೆ ಪಡ್ಕೊಂಡವ್ರಿಗೆ ನಿಜ ಆ ಕಳ್ಕೊಂಡ್ರ ನೋವಿದ್ರೆ ಮಾತ್ರ ಆ ಪಡ್ಕೊಂಡ್ರ ಸುಖ ಗೊತ್ತಾಗತ್ತೆ ಅಂತ ನೀವು ಈ ಬಿಸ್ನೆಸ್ ಈ ವ್ಯವಹಾರಗಳು ಏನೆಲ್ಲ ವ್ಯವಹಾರಗಳನ್ನ ಶುರು ಮಾಡಿದ್ರೆ ಯಾವ್ದ್ರಲ್ಲಿ ಅಂದ್ರೆ ಇವಾಗಲೂ ಕೂಡ ಒಂದು ಬಿಸ್ನೆಸ್ ಮಾಡುವಾಗ ಹಿಂಜರಿತಾರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಎಷ್ಟೋ ಜನಕ್ಕೆ ಏನೋ ತುಂಬಾ ಜನಕ್ಕೆ ಆಸೆ ಇರುತ್ತೆ ಬಟ್ ಭಯ ಇರುತ್ತೆ ಸೊ ನಿಮ್ಮ ಈ ಬಿಸ್ನೆಸ್ ಜರ್ನಿ ಒಂದು ಸಕ್ಸಸ್ ಆಗಿದ್ದು ಹೇಗೆ ವೆರಿ ಸಿಂಪಲ್ ಐ ಮೀನ್ ಭಯ ಇರೋರಿಗೆ ನಾನು ಇದು ಹೇಳಬೇಕು ಸೈಕಲ್ ಏನೋ ಕಲಿತೇ ಇದ್ದಾಗ ಇನ್ನು ನನಗೆ ಸೈಕಲ್ ಓಡ್ಸೋಕ್ ಬರಲ್ಲ ಅನ್ಕೊಳ್ಳಿ ನನಗೆ ಭಯ ಇರುತ್ತೆ ಬಿದ್ದು ಬಿಡ್ತೀನಿ ಅಂತ ಹೇಳಿ ಸೈಕಲ್ ಕಲ್ ಮೇಲೆ ಏನೂ ಅನ್ಸೋದೇ ಇಲ್ಲ ಈಜು ಕಲಿಯೋ ತನಕ ಭಯ ಇದೆ ಈಜು ಕಲ್ತಾದ್ಮೇಲೆ ಏನೂ ಅನಿಸೋದೇ ಇಲ್ಲ ಇಡೀ ದಿನವೆಲ್ಲ ಈಜು ಹೊಡಿತಾ ಇರ್ಬೋದು ಇಷ್ಟ ಬಂದಾಗ ಬೀಳ್ಬೋದು ಆಮೇಲೆ ಇವಾಗ ಯಾವಾಗೂ ಈಜು ಏನೋ ಕಲ್ತಿರ್ತೀನಿ ಅಂದ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕಲ್ತಿರ್ತೀನಿ ಅಂದ್ಕೊಳ್ಳಿ ನಾನು ಟೂ ತೌಸಂಡ್ ತರ್ಟಿ ತನಕ ಹೊಡೆದೇ ಇರಲ್ಲ ಹತ್ತು ವರ್ಷ ಗ್ಯಾಪ್ ಇರುತ್ತೆ ನಾನು ಈಜು ಹೊಡೆದು ಆವಾಗೋಗಿ ನೀರಿಗೆ ಬಿದ್ದರೂ ಈಜು ಹೊಡಿತಾ ಇರ್ತೀನಿ ಬಿಕಾಸ್ ಆ ಕಲ್ತಿರೋದು ಮನಸ್ಸು ಮತ್ತು ಬಾಡಿ ಎರಡು ಆಗಿ ಕಲ್ತ್ಬಿಟ್ಟಿರ್ತದೆ ಅದು ಮರೆಯೋಕ್ಕೆ ಚಾನ್ಸೇ ಇಲ್ಲ ಆ ರೀತಿ ಯಾವತ್ತೂ ಅಷ್ಟೇ ಯಾವುದೇ ವಿದ್ಯೆಯನ್ನು ಕಲಿಯೋ ತನಕ ಮಾತ್ರ ಕಷ್ಟ ಅನಿಸುತ್ತೆ ಕಲಿತಾದಮೇಲೆ ಸುಲಭ ಯಾಕೆ ಅದು ಕಷ್ಟ ಆಗ್ಬಿಟ್ಟಿದೆ ಬಿಸ್ನೆಸ್ ಅನ್ನೋಂಥದ್ದು ಅಂತಂದರೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ ಹೋಗಲಿ ನಮ್ಮ ತಂದೆ ತಾಯಿ ಬಿಸ್ನೆಸ್ ಪೀಪಲ್ಲ ಅಲ್ಲ ಹೋಗಲಿ ನಮ್ಮ ಫ್ರೆಂಡ್ ಸರ್ಕಲ್ ಬಿಸ್ನೆಸ್ಸ ಅಲ್ಲ ಈ ಬಿಸ್ನೆಸ್ ಪೀಪಲ್ ಏನು ಮಾಡ್ತಾರೆ ಗುಟ್ಟುಗಳನ್ನು ಮೇಂಟೈನ್ ಮಾಡಿ ಯಾವತ್ತೂ ಬಿಸ್ನೆಸ್ ಪೀಪಲ್ ಸೀಕ್ರೆಟ್ ಬಿಚ್ಚಿಕೊಡಲ್ಲ ಪಬ್ಲಿಕ್ ಹೇಗಿರ್ತಾರೆ ಆ ಗುಟ್ಟುಗಳನ್ನ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಲ್ಲ ಬೈದಲ್ಲೇ ಇರ್ತಾರೆ ಅವ್ರು ಯಾವತ್ತೂ ಬಿಸ್ನೆಸ್ ಸ್ಟಾರ್ಟೇ ಮಾಡಲ್ಲ ಒಂದು ವೇಳೆ ಸ್ಟಾರ್ಟ್ ಮಾಡಿದ್ರೆ ಲಾಸ್ ಆಗಿಬಿಡುತ್ತೆ ಬಿಕಾಸ್ ಅವ್ರು ಕಲ್ತಿರೋಲ್ಲ ಇದೇ ಗೊತ್ತಾ ಮೇಡಮ್ ಅರ್ಜುನ ಮೇಡಮ್ ಮಹಾಭಾರತ ಯುದ್ಧಕ್ಕೆ ಹೋಗ್ತಾನೆ ಅವನು ಬಿಲ್ ಬಿಡೋಕೆ ಗೊತ್ತಿಲ್ಲ ಅವನಿಗೆ ಬಟ್ ಹೆಸರು ಮಾತ್ರ ಅರ್ಜುನ ಹೆಂಗೆ ಮೇಡಮ್ ಗೆಲ್ಲಕ್ಕಾಗುತ್ತೆ ಅದಕ್ಕೆ ತುಂಬ ಸಲ ನಾನು ಹೇಳ್ತಿರ್ತೇನೆ ಪ್ರಾಮಾಣಿಕವಾಗಿ ಬ್ಯಾಟ್ ಇದ್ದವನೆಲ್ಲ ಟೆಂಡ್ಲುಕರ್ ಆಗೋದಕ್ಕಾಗಲ್ಲ ಹಾಗೆ ದುಡ್ಡಿರೋನೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಂತೇನಿಲ್ಲ ಯು ಹಾವ್ ಟು ಏನೋ ಕಲಿಬೇಕು ಕಲಿತವ್ರಿಗೆ ತುಂಬಾ ಈಸಿ ರೀ ಎಲ್ಲ ವಿದ್ಯೆನೂ ಈಸಿನ ಬಿಸ್ನೆಸ್ ನಾನು ಹೇಳಲ್ವಾ ನೀವು ಫೈಲ್ ಆಗ್ಬೇಕಂದ್ರೆ ನೀವು ಲೂಸ್ ಆಗಿರ್ಬೇಕು ಹೇಳಿದೇನೆ ಪ್ರಾರಂಭದಲ್ಲಿ ಹೇಗೆ ಎಷ್ಟು ಜನ ಬಂದ್ರು ಯಾವ ಥರ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಿ ಇದ್ರ ಬಗ್ಗೆ ಸೊ ಮೊದಲಿಗೆ ಸಿ ನಾನ್ ನನಗೆ ಒಂದ್ ಪ್ರಶ್ನೆ ಈಗ ಇಷ್ಟೆಲ್ಲ ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಐ ಟಿ ಪ್ರೊಫೆಷನ್ ಇಂದ ಬಂದು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಮತ್ತೆ ವಾಪಸ್ ಒಂದು ಆಧ್ಯಾತ್ಮದ ಕಡೆ ಹೋಗಿ ವಾಪಸ್ ಬಿಸ್ನೆಸ್ ಮಾಡಿ ಗಳಿಕೆ ಮಾಡಿದಾಗ ನಾನೇನು ಕ್ಲಾಸ್ ಮಾಡ್ತೀನಿ ಮೋಟಿವೇಶ್ನಲ್ ಸ್ಪೀಕರ್ ಆಗ್ತೀನಿ ಅಂತ ಒಂದಿಬ್ಬರ ಹತ್ರ ಆತ್ಮೀಯರ ಹತ್ರ ಹೇಳ್ಕೊಂಡಾಗ ನಿಮಗ್ ಬಂದ ರೆಸ್ಪಾನ್ಸ್ ಹೇಗಿತ್ತು ಏನ್ ಹೇಳ್ತಾ ಇದ್ರು ನಾನು ಯಾರ ಹತ್ರ ಆಕ್ಚುಲಿ ಹೇಳಲಿಲ್ಲ ಡಿಸ್ಕಸ್ ವಿತ್ ಎನಿ ಐ ಹ್ಯಾವ್ ವೆರಿ ಲಿಮಿಟೆಡ್ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಎಲ್ಲ ಹೆಚ್ಚಿಲ್ಲ ಐ ಆಮ್ ಫ್ರೆಂಡ್ ವಿತ್ ನೇಚರ್ ದೇವ್ರ ಜೊತೆ ನಾನು ಫ್ರೆಂಡ್ ಇದ್ದೀನಿ ಅಷ್ಟೇ ಆಮೇಲೆ ದೇರ್ ಆರ್ ಪೀಪಲ್ ಮೆನ್ ಓ ಕಮ್ ಟು ಸಿ ಮಿ ಐ ಆಮ್ ಫ್ರೆಂಡ್ಲಿ ವಿತ್ ದಮ್ ವೆರಿ ಲಿಮಿಟೆಡ್ ಫ್ರೆಂಡ್ಶಿಪ್ ನನಗೆ ನಾನು ಇನ್ಫ್ಯಾಕ್ಟ್ ನನ್ನ ಹತ್ರ ಶಕ್ತಿ ಇದೆ ಅಂತ ನನಗೆ ಗೊತ್ತು ನಾನು ಇನ್ನೊಬ್ಬರ ಸಲಹೆ ಬೇಕು ಅಂತ ನನಗೆ ಅವಶ್ಯಕತೆ ಅನಿಸ್ಲೇ ಇಲ್ಲ ಬಿಕಾಸ್ ಐ ಆಮ್ ಇಟ್ಸ್ ವಿತ್ ಮೀ ಐ ನೋ ಟೇಕ್ ಯುವರ್ ಎನಿಬಡೀಸ್ ಒಪಿನಿಯನ್ ಫಾರ್ ದಟ್ ಮ್ಯಾಟರ್ ಸೊ ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿತ್ತು ವಿಶ್ವಾಸ ಇತ್ತು ಮೊದಲಿಗೆ ಕೆಲವು ಅದ್ಭುತಗಳು ನನಗೆ ಫಸ್ಟ್ ಆಗಿದ್ದು ಯಾರೋ ಒಬ್ರು ತಾಯಿ ತಾಯಿನ ಕಳ್ಕೊಂಡ್ಬಿಟ್ಟಿದ್ರು ನನ್ನ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಅವ್ರು ಬಂದು ಹೇಳಿದ್ರು ಮಕ್ಕಳು ಹತ್ಕೊಂಡು ಬಂದು ಹೇಳ್ತಿದ್ರು ಗುರುಗಳೇ ನನ್ನ ತಾಯಿ ಕಳೆದೋಗ್ಬಿಟ್ಟಿದ್ದಾರೆ ರಾತ್ರಿ ಎರಡು ಗಂಟೆಗೆ ಮನೆ ಬಿಟ್ಟು ಹೋಗಿದ್ದಾರೆ ಇಲ್ಲಿ ದಾರಿಯಲ್ಲಿ ನಿಮ್ಮ ಹೋಟೆಲ್ ಇದೆ ಹೋಟೆಲ್ ಪಕ್ಕದಲ್ಲೇ ಸಿ ಕ್ಯಾಮ್ರಾ ಇತ್ತು ಕ್ಯಾಮ್ರಾ ನೋಡ್ಬೋದಾ ಅಂತ ಬಂದರು ಇದು ಫಸ್ಟ್ ಅನುಭವ ನನಗೆ ಅವ್ರು ಬಂದು ಕ್ಯಾಮ್ರಾಚ ಆಯಿತು ಚೆಕ್ ಮಾಡಿ ಮೇಡಮ್ ಅಂತಂದೆ ಸೊ ಚೆಕ್ ಮಾಡ್ಕೊಂಡು ಕುತ್ಕೊಂಡು ಎಲ್ಲ ಅಳ್ತಿದ್ರು ಅಯ್ಯೋ ತಾಯಿ ಹೋದ್ರು ಅಯ್ಯೋ ಏನಾಗುತ್ತೋ ಅಮ್ಮ ಇಲ್ಲ ಅಂತ ನನ್ನ ಆಫೀಸಲ್ಲೇ ಅಳ್ತಿದ್ರು ನಾನು ಸುಮ್ಮನೆ ಜಸ್ಟ್ ಒಂದು ಜಸ್ಟ್ ಮುಚ್ಚಿ ಒಂದು ಮೂರು ನಿಮಿಷ ಆದಮೇಲೆ ಹೇಳಿದೆ ನಾಳೆ ನಿಮ್ಮ ತಾಯಿ ಸಿಗ್ತಾರೆ ನೀವು ಯೋಚನೆ ಮಾಡಬೇಡಿ ಅಂತಂದೆ ಅದಕ್ಕೆ ಅವರು ಅದು ಹಿಂಗೆ ಗುರುಗಳು ಈ ಥರ ಹೇಳಿ ಹೆಂಗೆ ಸರ್ ಹೇಳ್ತೀರಾ ಅಂತಂದರು ಅದಕ್ಕೆ ಇಲ್ಲಮ್ಮ ಸಿಗ್ತಾರೆ ಅಂತ ನನಗೇನೋ ಅನಿಸ್ತು ನಾನು ಹೇಳಿದೆ ಸಿಗ್ತಾರೆ ಅಂತಂದೆ ಕರೆಕ್ಟಾಗಿ ನಾಳೆ ಬೆಂಗಳೂರಲ್ಲಿ ಕಳ್ಕೊಂಡಿರೋ ತಾಯಿನ ಬಳ್ಳಾರಿಯಲ್ಲಿ ಅವ್ರು ಸಿಗ್ತಾರೆ ಸೊ ಅವರು ಮರುದಿನ ಬಂದು ನನಗೆ ಗಿಫ್ಟೆಲ್ಲ ಕೊಟ್ಟು ಥ್ಯಾಂಕ್ ಯು ನಿಮ್ಮಿಂದ ಇದು ಒಳ್ಳೆ ತುಂಬ ನನಗೆ ಒಂದು ಐ ಕಾಂಟ್ ಬಿಲೀವ್ ದಿಸ್ ಅಂತ ಹೇಳಿದ್ರು ಅದು ಮೊದಲನೇ ಇದು ಅದಾದಮೇಲೆ ಅನೇಕ ಅದ್ಭುತಗಳು ಮೇಡಮ್ ಐ ಆಮ್ ಜಸ್ಟ್ ಅ ಕಾಮನ್ ಮ್ಯಾನ್ ಈಗ ನಾನು ಮುಟ್ಟಿದ್ರೇ ಗುಣ ಆಗುತ್ತೆ ನಾನು ಹೇಳಿದರೆ ಆಗುತ್ತೆ ನಾನು ಏನು ನಿಮ್ಗೆ ಹೇಳ್ತೇನೆ ಅಂದ್ಕೊಳ್ಳಿ ನೀವು ಶ್ರೀಮಂತರ ಅಂತ ನಾನು ಹೇಳ್ತೀನಿ ಅಂದ್ಕೊಳ್ಳಿ ನೀವು ಮಾಡ್ತೀರಾ ನೀವು ಹಾಕ್ತೀರಾ ಸೊ ಸಾಕಷ್ಟು ವಿಚಾರವನ್ನ ಹೇಳಿದಿರಿ ನಿಮ್ಮ ಲೈಫ್ ಜರ್ನಿ ಹೇಳಿದಿರಿ ತುಂಬಾ ಜನಕ್ಕೆ ಇದು ಇನ್ಸ್ಪೈರ್ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ನಿಮ್ಮ ಜರ್ನಿ ಇದೇ ರೀತಿಯಾಗಿ ಮುಂದುವರಿಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಜನ ಇನ್ನೊಂದಷ್ಟು ವಿಚಾರಗಳನ್ನ ಕಲ್ತ್ಕೊಳ್ಳೋ ಹಾಗಿರಲಿ ಒಳ್ಳೆ ಮಾರ್ಗದಲ್ಲಿ ನೀವು ಹೇಳೋ ಪ್ರಕಾರ ಒಳ್ಳೆ ಶ್ರೀಮಂತರ ಆಗಬೇಕು ಅಂತ ಒಳ್ಳೆ ವಿಷಯನೇ ಹೇಳಿದ್ರಿ ಅದಾಗ್ತಾ ಇಲ್ಲ ಅನ್ನೋದು ಮತ್ತೊಂದು ವಿಪರ್ಯಾಸ ಸೊ ಅದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಇವತ್ತಿನ ನಮ್ಮ ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಅನಂತ ವಿಶ್ವ ಆಚಾರ್ಯ ಅವರ ಲೈಫ್ ಜರ್ನಿ ಹೇಗಿತ್ತು ಅಂತ ಸೊ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಇವತ್ತು ಬಂದಿದ್ದಾರೆ ಸೊ ಇವರ ಲೈಫ್ ಜರ್ನಿ ಕೂಡ ಇದೇ ರೀತಿಯಾಗಿ ಆಗಲಿ ಈ ಮೂಲಕ ಮತ್ತೊಂದಷ್ಟು ಜನರಿಗೆ ಒಳಿತಾಗ್ಲಿ ಅಂತ ನಾವು ಕೂಡ ಭಾವಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ